ಮಳೆಯಿಂದಲೇ ಪ್ರಾಣ ಬಿಟ್ಟ ಯುವಕನ ಕಥೆ ಇದು. ಇದು ಬೆಂಗಳೂರಿನ ಹುಡುಗನ ಕರುಣಾಜನಕ ಕಥೆ. ನಿಜಕ್ಕೂ ಬೇಜಾರಾಗುತ್ತೆ ಇಂಥ ಸುದ್ದಿಗಳನ್ನ ನೋಡೋದಕ್ಕೆ. 14 ವರ್ಷದವನಿದ್ದಾಗ ವಿಘ್ನೇಶ್ಗೆ ಒಂದು ಆಪರೇಷನ್ ನಡೆದಿರುತ್ತೆ. ಆಪರೇಷನ್ ನಂತರ 6 ವರ್ಷ ಕೋಮಾದಲ್ಲಿ ಆತ ಬದುಕಿರ್ತಾರೆ. ಆದರೆ ಇದೀಗ ನರಳಿ ನರಳಿ ಪ್ರಾಣ ಬಿಟ್ಟಿದ್ದಾನೆ ಆ ಯುವಕ. ಹರ್ನಿಯ ಆಪರೇಷನ್ ವೇಳೆ 3 ಬಾರಿ ಅನಸ್ತೇಷ್ಯಾವನ್ನ ಕೊಟ್ಟಿರ್ತಾರೆ. ಈ ಅನಸ್ತೇಷ್ಯಾ ಎಡ್ಬಟ್ನಿಂದಾಗಿ ಬಾಲಕ ಕೋಮಾಗೆ ಹೋಗಿರ್ತಾರೆ. ಕೋಮಾದಿಂದ ವಾಪಸ್ ಬರದೆ ನರಳಿ ನರಳಿ ಆ ಯುವಕ ಪ್ರಾಣ ಬಿಟ್ಟಿದ್ದಾನೆ. ಆಸ್ಪತ್ರೆ ವೈದ್ಯರ ಎಡವಟ್ಟಿಗೆ ಬದುಕಿ ಬಾಳಬೇಕಾದ ಯುವಕ ಮೃತಪಟ್ಟಿರೋದು ನಿಜಕ್ಕೂ ವಿಷಾದ. ಅನಸ್ತೇಷ್ಯಾ ಎಡವಟ್ಟಿನಿಂದಾಗಿ ಇಂಥದ್ದೊಂದು ದುರಂತ ನಡೆದು ಹೋಯಿತು. ಇನ್ನು ಯುವಕನಿಗೆ ಹರ್ನಿಯ ಆಪರೇಷನ್ ಇರುತ್ತೆ. ಈ ವೇಳೆ 3 ಬಾರಿ ಅನಸ್ತೇಷ್ಯಾವನ್ನು ಕೊಟ್ಟಿರ್ತಾರೆ ಡಾಕ್ಟರ್. ಇದರಿಂದಾಗಿ ಆ ಯುವಕ ಅಬಾಲಕ ನರಳಿ ನರಳಿ ಪ್ರಾಣವನ್ನು ಬಿಟ್ಟಿದ್ದಾನೆ. ಇನ್ನು 6 ವರ್ಷದ ಬಳಿಕ 20 ವರ್ಷದ ವಿಘ್ನೇಶ್ ಅಸುನಿಗೆದು ಹರ್ನಿಯ ಚಿಕಿತ್ಸೆಗೆ ಅಂತ ಸುಬ್ರಹ್ಮಣ್ಯ ನಗರದಲ್ಲಿರುವಂಥ ಖಾಸಗಿ ಆಸ್ಪತ್ರೆಗೆ ಆತ ತೆರಳಿರ್ತಾನೆ. ಶಸ್ತ್ರಚಿಕಿತ್ಸೆ ಸಮಯದಲ್ಲಿ 3 ಬಾರಿ ಅನಸ್ತೇಷ್ಯವನ್ನು ಕೊಟ್ಟಿರ್ತಾರೆ ವೈದ್ಯರು. ಅನಸ್ತೇಷ್ಯಾ ನೀಡಿದಾಗಿನಿಂದ ಪ್ರಜ್ಞೆ ಕಳೆದುಕೊಂಡಿರ್ತಾರೆ ವಿಘ್ನೇಶ್. ಇನ್ನು ಆ ಪ್ರಜ್ಞೆ ಮತ್ತೆ ಅವ್ರಿಗೆ ಬರೋದೇ ಇಲ್ಲ. ಅಷ್ಟರ ಮಟ್ಟಿಗೆ ಅವರು ಕೋಮಾಗಿ ಹೋಗಿರ್ತಾರೆ. ಇದೀಗ ಆತ ಸಾವನ್ನಪ್ಪಿರೋದು ನಿಜಕ್ಕೂ ದುರ್ದೈವ. ಇನ್ನು ಶಸ್ತ್ರಚಿಕಿತ್ಸೆ ಸಮಯದಲ್ಲಿ 3 ಬಾರಿ ಅನಸ್ತೇಷ್ಯಾ ಕೊಟ್ಟಿದ್ದೆ ಈ ರೀತಿಯಾದಂಥ ಒಂದು ಸಾವಿಗೆ ಎಡವಟ್ಟಾಗಿರುವಂಥದ್ದು. April 4, 2017 ಬಾಲಕ ವಿಘ್ನೇಶ್ ಆಸ್ಪತ್ರೆಗೆ ದಾಖಲಾಗಿರ್ತಾರೆ. ಈಗಾಗಲೇ ಘಟನೆ ಸಂಬಂಧ ಬನಶಂಕರಿ ಪೊಲೀಸರಿಗೆ ಕುಟುಂಬಸ್ಥರು ದೂರನ್ನು ಕೊಟ್ಟಿದ್ದಾರೆ. ಇನ್ನು ಅದೇ ಕ್ಷಣದಿಂದ ಆತ ಕೋಮಾಗೆ ಜಾರಿರ್ತಾನೆ. ಈ ವೇಳೆ ಚಿಕಿತ್ಸೆ ವೆಚ್ಚವನ್ನು ಭರಿಸೋದಾಗಿ ಕೂಡ ವೈದ್ಯರು ಹೇಳಿರ್ತಾರೆ. ಈಗಾಗಲೇ ಚಿಕಿತ್ಸೆಗಿಂತ 19 ಲಕ್ಷ ಖರ್ಚು ಮಾಡಿದರು ಕುಟುಂಬಸ್ಥರು. ಆದರೂ ಕೂಡ ಆತನನ್ನು ಉಳಿಸ್ಕೊಳ್ಳೋದಕ್ಕೆ ಆಗಿಲ್ಲ. ಈಗಾಗಲೇ 5 ಲಕ್ಷ ನೀಡಿ ಕೈ ತೊಳೆದುಕೊಂಡಿತ್ತು ಆಸ್ಪತ್ರೆ ಮಂಡಳಿ. ಉಳಿದ ಚಿಕಿತ್ಸೆ ವೆಚ್ಚ ಕೂಡ ನೀಡದೆ ಬೆದರಿಕೆಯನ್ನು ಹಾಕಿದಂಥ ಆರೋಪ ಕೂಡ ಆ ಆಸ್ಪತ್ರೆ ವೈದ್ಯರ ಮೇಲೆ ಕೇಳಿ ಬರ್ತಾ ಇದೆ. ಒಟ್ಟಾರೆ ಆಸ್ಪತ್ರೆ ವೈದ್ಯರ ಎಡವಟ್ಟು ಸಂಬಂಧ ಇದೀಗ ಮತ್ತೆ ಬನಶಂಕರಿ ಪೊಲೀಸ್ ಠಾಣೆಗೆ ದೂರನ್ನು ದಾಖಲಿಸಿದ್ದಾರೆ. ಇನ್ನು ಪೊಲೀಸರು ಕೂಡ ತನಿಖೆಯನ್ನು ಕೈಗೊಂಡಿದ್ದಾರೆ. ರಾಮಲಲ್ಲ.